पवित्रते सहनशीलते, हर्षित मधुरते निर्भयते, अंतर्मुखते धैर्यते, नम्रते ಮೌಲ್ಯದಿಂದ ಅಮೂಲ್ಯ ಜೀವನ ನಮಸ್ಕಾರ ಮೌಲ್ಯದಿಂದ ಅಮೂಲ್ಯ ಜೀವನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿ ಬಾರಿಯಂತೆ ಒಂದು ಹೊಸ ಸಂಚಿಕೆಯಲ್ಲಿ ಒಂದು ಹೊಸ ಮೌಲ್ಯದೊಂದಿಗೆ ಎದುರುಗಡೆ ಬಂದಿದ್ದೇವೆ ಇಂದಿನ ದಿನ ಸ್ಟುಡಿಯೋಲ್ಲಿ ಪ್ರತಿ ಸಾರಿಯಂತೆ ನಮ್ಮೊಂದಿಗೆ ಮೌಲ್ಯಗಳ ಚರ್ಚೆ ಮಾಡೋದಕ್ಕೆ ಇದ್ದಾರೆ ಬ್ರಹ್ಮಕುಮಾರಿ ವೀಣಕ್ಕನವರು ಅಕ್ಕನವರೇ ಸ್ವಾಗತ ಪ್ರತಿಯೊಂದು ಮೌಲ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಂಡಾಗ ಅದರಿಂದ ನಮಗೆ ಏನು ಬೆನಿಫಿಟ್ಸ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಇವತ್ತು ಒಂದು ಮೌಲ್ಯದ ಬಗ್ಗೆ ನಾನು ಮಾತನಾಡೋಕ್ಕೆ ಬಯಸ್ತೇನೆ ಇದ್ರ ಬಗ್ಗೆ ಬಹಳ ಮಿಸ್ಕಾನ್ಸೆಪ್ಷನ್ಸ್ ಇದ್ದಾವೆ ಈ ಮೌಲ್ಯ ಅಂತರ್ಮುಖತೆ ಮೌಲ್ಯ ಇಂಟ್ರೊವರ್ಟೆಡ್ನೆಸ್ ಅಂತೇವೆ ಬಹಳ ಜನ ಇಂಟ್ರೋವರ್ಟ್ ಅಂದ ತಕ್ಷಣವೇ ಅಂದ್ಕೊಳ್ತಾರೆ ಇವರು ತಮ್ಮಷ್ಟು ತಾವೇ ಇರೋರು ಇವರು ಸೋಷಿಯಲ್ ಜನ ಅಲ್ಲ ಇವರು ಯಾರ ಜೊತೆ ಮಿಕ್ಸ್ ಆಗಲ್ಲ ಇಂಟ್ರೋವರ್ಟೆಡ್ ಅಂದ ತಕ್ಷಣವೇ ಜನ ಅಂತಾರೆ ಇದು ಮೌಲ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳ ಮುಖ್ಯವಾಗಿ ಈ ಒಂದು ತಪ್ಪು ತಿಳುವಳಿಕೆ ಸಮಾಜದಲ್ಲಿ ಏನಿದೆ ಅದನ್ನು ನಾವು ಹೋಗ್ಲಾಡ್ಸ್ಕೊಳ್ಬೇಕಾದ್ರೆ ಸರಿಯಾದ ಅರ್ಥದಲ್ಲಿ ಅಂತರ್ಮುಖತೆ ಅಂದರೆ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಈಗ ನಮ್ಗೆ ಯಾವಾಗಾದ್ರೂ ತುಂಬ ಬೇಸರವಾದಾಗ ನಾವು ನಮ್ಮಷ್ಟಕ್ಕೆ ನಾವಿರುವುದು ಅಂತರ್ಮುಖತೆ ಅಂತ ಅನ್ಕೊಳ್ತೀವಿ ಅದು ತಪ್ಪು ನಮಗೇನಾದರೂ ಚಿಂತೆ ಆದಾಗ ನಾವು ಯಾರತ್ರ ಮಾತಾಡೋಲ್ಲ ಊಟ ಬಿಡ್ತೇವೆ ಆ ರೀತಿಯಾಗಿರುವುದು ಅಂತರ್ಮುಖತೆ ಅಂತ ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಸ ತಪ್ಪು ಅಥವಾ ಕೆಲವರು ಮೂಡಿಯಾಗಿರ್ತಾರೆ ಮನ್ಸು ಬಂದಾಗ ಮಾತಾಡ್ತಾರೆ ಬೇಡ ಅಂದ್ರೆ ಸುಮ್ಮನೆ ಇರ್ತಾರೆ ಇಂಟು ಓಟ್ ಆಗಿದ್ದಾನೆ ಅಂತ ಇಟ್ ಇಸ್ ನಾಟ್ ಇಂಟು ಅದು ತಪ್ಪು ಅಥವಾ ಕೆಲವೊಮ್ಮೆ ಡಿಪ್ರೆಷನ್ಗೂ ಸಹ ಇದನ್ನ ಯೂಸ್ ಮಾಡ್ತಾರೆ ಅವನು ತುಂಬಾ ಇಂಟು ಅಲ್ಲ ಅಂತರ್ಮುಖಿ ಆದವನು ಎಂದೂ ದುಃಖಿ ಆಗಿರುವುದಿಲ್ಲ ಆ ಸ್ಲೋಗನೆ ನಮ್ಗೆ ಹೇಳುತ್ತೆ ಅಂತರ್ಮುಖಿಯಾದ ವ್ಯಕ್ತಿ ಚಿಂತೆಯಲ್ಲಿ ಮುಳುಗಿರ್ತಾನೆ ಅಂತ ಖಂಡಿತವಾಗಿಯೂ ಅಲ್ಲ ನೋಡಿ ಅಂತರ್ಮುಖತೆ ಅನ್ನೋದು ಒಂದು ಸ್ಟ್ರೆಂತ್ ಇಟ್ ಇಸ್ ನಾಟ್ ಅ ವೀಕ್ನೆಸ್ ಒಂದು ಆ ನೋಡಿ ನಾವಿವತ್ತು ಪುಟ್ಟ ಮಗುವನ್ನ ನೋಡ್ತೇವೆ ಆ ಮಗು ತನ್ನಷ್ಟಕ್ಕೆ ತಾನೇ ಇರುತ್ತೆ ಅದು ನಿಮ್ ಇರೋದಿಲ್ಲ ಯಾವಾಗ್ಲೂ ನೀವು ನಿಮ್ಮನ್ನ ನೋಡಿ ಒಂದೆರಡ್ ಸಲ ಕೇಕೆ ಹಾಕ್ಬೋದು ಯಾವುದೋ ಒಂದು ಅಟ್ರಾಕ್ಷನ್ ಇಂದ ಆದ್ರೆ ಅದು ತನ್ನ ಜಗತ್ತಿನಲ್ಲಿ ಇದ್ದುಕೊಂಡು ತುಂಬಾ ಸುಖಿ ಆಗಿರುತ್ತೆ ನಿಮ್ಗೂ ಸುಖ ಕೊಡ್ತಾ ಇರುತ್ತೆ ಎದುರು ಇದು ಅಂತರ್ಮುಖತೆ ಮನುಷ್ಯ ತನ್ನ ಆಂತರಿಕ ಜಗತ್ತಿನ ಆನಂದವನ್ನ ಅನುಭವಿಸ್ತಾ ಹೊರಗಿನ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡುವುದು ಅಂತರ್ಮುಖತೆ ಒಂದು ಚಿಕ್ಕ ಪ್ರಶ್ನೆ ಆಂತರಿಕ ಜಗತ್ತಿನಿಂದ ಹೊರಗಿನ ಜಗತ್ತಿಗೆ ಕಮ್ಯುನಿಕೇಟ್ ಮಾಡುದು ಅಂತ ಹೇಳ್ತೀರಿ ಎರಡು ಜಗತ್ತುಗಳು ಇದಾವೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಅನ್ಸುತ್ತೆ ನನಗೆ ಈಗ ನೋಡಿ ನಾವು ಜಗತ್ನಲ್ಲಿ ನಾವೇನಾದ್ರೂ ಇರಬಹುದು ಜಗತ್ನ ಸೊ ಬಹಳ ಸ್ಟೇಟಸ್ ಎಲ್ಲ ಇರ್ಬೋದು ನಮಗೆ ಅದೆಲ್ಲ ಅಲ್ಲದೆಯೂ ನಾವು ಒಬ್ಬ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ಅವರ್ ಓಡಿಶನ್ ಇಲ್ಲಿಂದ ಆಮೇಲೆ ಶುರುವಾಗುತ್ತೆ ವಾಟ್ ಐ ಎಮ್ ವಾಟ್ ಐ ಎಂ ವಾಟ್ ಐ ಅದಕ್ಕೂ ಮುಂಚೆನ ಅನುಭವ ವ್ಯಕ್ತಿ ಹೀಗಾಗಿ ಎರಡು ವ್ಯಕ್ತಿತ್ವ ಅಂತೂ ಪ್ರತಿಯೊಬ್ಬರಿಗೂ ಇದೆ ಆ ಹೊರಗೆ ಕಾಣುವ ವ್ಯಕ್ತಿತ್ವ ಒಳಗೆ ಕಾಣುವ ಒಳಗೆ ತನ್ನದೇ ಆದ ವ್ಯಕ್ತಿತ್ವ ಇರುತ್ತೆ ಆ ತನ್ನದೇ ಆದ ವ್ಯಕ್ತಿತ್ವದ ಜೊತೆಗೆ ಮನುಷ್ಯ ಒಂದೋ ಡಿಸ್ಕನೆಕ್ಟ್ ಆಗಿರ್ತಾನೆ ಇಲ್ಲ ಆ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ಏನೋ ಇಟ್ಕೊಂಡು ಹೊರಗಡೆ ಬೇರೆ ಏನೋ ಅವನು ತೋರಿಸ್ತಾ ಇರ್ತಾನೆ ಹಾಗಾಗಿ ಅವನು ಅಂತರ್ಮುಖತೆಯನ್ನ ಇವತ್ತು ತಪ್ಪಾಗಿ ಅರ್ಥೈಸಿಕೊಳ್ಳುವಂತ ಸಾಧ್ಯತೆ ಎಲ್ಲಿಂದ ಬಂದಿದೆ ಸಮಾಜದಲ್ಲಿ ಅಂದ್ರೆ ನೋಡಿ ಈಗ ನಾವೇನ್ ಮಾಡ್ತೇವೆ ಏನೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ತುಂಬ ಅದ್ರ ಅದರಲ್ಲೇ ಮುಳುಗಿ ಹೋಗ್ಬಿಡ್ತೇವೆ ನಮ್ಮ ಹೊರಗೂ ಒಂದು ಜಗತ್ತಿದೆ ಅನ್ನೋದನ್ನ ಮರ್ತ ಹೋಗ್ಬಿಡ್ತಾರೆ ಮತ್ತೆ ಹೇಗೆ ನೋಡಿ ಒಂದು ಬಹಳ ಸುಂದರವಾದ ಹೇಳಿಕೆ ಇದೆ ಆಕಾಶದಲ್ಲಿ ಕಾರ್ಮೋಡಗಳು ಕವಿತವೆ ಆಕಾಶದಲ್ಲಿ ಕವಿಯ ಕಾರ್ಮೋಡಗಳು ಆಕಾಶದ ಸ್ವಚ್ಛತೆಗೆ ಎಂದು ಧಕ್ಕೆ ತರುವುದಿಲ್ಲ ಆ ಮೋಡಗಳು ಸರಿದು ಹೋದಾಗ ನೀಲಾಕಾಶ ಹೇಗಿತ್ತೋ ಮತ್ತೆ ಹಾಗೆ ಇರುತ್ತೆ ಮನುಷ್ಯ ಯಾವಾಗ ನಾವೇನ್ ಹೇಳ್ತೇವೆ ಒಳಗಿನಿಂದ ಹೊರಗೆ ಕಮ್ಯುನಿಕೇಟ್ ಮಾಡಿದ್ರೆ ನಾವಿವತ್ತು ಹೊರಗಿನಿಂದ ಒಳಗೆ ಕಮ್ಯುನಿಕೇಟ್ ಮಾಡ್ತಿದ್ದೇವೆ ಅಂದ್ರೆ ಹೊರಗೆ ಏನ್ ಆಗುತ್ತೋ ಅದ್ರದ್ದು ಎಫೆಕ್ಟ್ಸ್ ಒಳಗೆ ಹಾಕೊಳ್ತಿದ್ದೇವೆ ಔಟ್ ಇರ್ಬೇಕು ಆದ್ರೆ ನಾವು ಸೈಡ್ ಇನ್ ಮಾಡ್ತಾ ಇದ್ದೇವೆ ಅದರಿಂದ ಏನಾಗ್ತಿದೆ ಅಂದ್ರೆ ಯಾರಾದ್ರೂ ನಾಲ್ಕು ಮಾತು ಹೊಗಳ ನಾನು ಮೂಡಿ ಆಗುಳ್ದೆ ನನಗೆ ಬೇಕಾದ ಊಟ ಸಿಕ್ತಾ ನೋಡಿ ವಿಚಾರ ಮಾಡಿ ನಾನು ಬಹಳ ಉತ್ತಮದ್ದು ಬಹಳ ಕಾಸ್ಟ್ಲಿ ಹೆವಿಯೆಸ್ಟ್ ರಿಚೆಸ್ಟ್ ಫುಡ್ ಸಿಕ್ತು ನನ್ಗೆ ನನ್ನ ನಾಲಿಗೆ ಎಷ್ಟೊತ್ತು ಟೇಸ್ಟ್ ಮಾಡುತ್ತೆ ಹೇಳಿ ಎಷ್ಟು ಸೆಕೆಂಡ್ಸ್ ಆಮೇಲೆ ಹೊಟ್ಟೆಗೆ ಹೋದ್ಮೇಲೆ ನಿಮ್ದು ಯಾವ ಟೇಸ್ಟ್ ಇಲ್ಲ ಎಲ್ಲ ಸೇರಿ ಒಂದೇ ಕಲಸ ಮೇಲೆ ಅಲ್ಲಿ ಏನಾದ್ರೂ ಇದೆಯಾ ಸೆಪರೇಟ್ ಕೆಲವು ಕ್ಷಣಗಳ ಈ ಟೇಸ್ಟ್ ಇದೆ ಇದರಿಂದ ನಮ್ದು ಇಡೀ ನಮ್ಮ ಸಿಸ್ಟಮ್ ಸಿಸ್ಟಮನ್ನ ಲೈಫ್ ಸ್ಟೈಲನ್ನ ಎಫೆಕ್ಟ್ ಮಾಡ್ಕೊಂಡ್ಬಿಡ್ತೇವೆ ನಾವು ಅಂದ್ರೆ ಹೊರಗಿನ ಎಫೆಕ್ಟ್ ಮತ್ತೆ ಎಸ್ಪೆಷಲಿ ನೋಡಿ ನಮ್ಮ ಜಗತ್ನಲ್ಲಿ ಬಹಳ ಫೇಮಸ್ ಆಗಿರುವ ಅದೃಷ್ಟ ಅಂತ ಮನೆಗೆ ಒಂದು ಹತ್ತು ಜನ ಗೆಸ್ಟ್ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ ಒಂದೇ ರೀತಿಯ ಬೆಳ್ಳಿ ಕಪ್ಪುಗಳಿದೆ ಆರ್ ಇದೆ ಉಳಿದ ನಾಲ್ಕು ಬೆಳ್ಳಿ ಕಪ್ಪಲ್ಲ ಬೇರೆ ಸ್ವಲ್ಪ ಬೇರೆದಿದೆ ಅಲ್ಲ ಗಾಜಿನದು ಅದಿದು ಕಪ್ಪಿದೆ ನೀವು ಹತ್ತು ಜನಕ್ಕೆ ಒಮ್ಮೆನೆ ಕಾಫಿನೋ ಟೀನೋ ಸರ್ವ್ ಮಾಡ್ತೀರಾ ಟ್ರೇದಲ್ಲಿ ಎಲ್ಲರೂ ತರ್ತೀರಾ ತಂದು ತಗೊಳ್ಳಿ ತಗೊಳ್ಳಿ ಅಂದ್ರೆ ಜನ ಫಸ್ಟ್ ಬೆಳ್ಳಿ ಕಪ್ಪೆ ಆರಿಸ್ಕೊಳ್ತಾರೆ ಜನರಲ್ಲಿ ಆಮೇಲೆ ಬೇರೆ ಕಪ್ಪ ಆರಿಸ್ಕೊಳ್ತಾರೆ ಸಿ ದ ಕಾಫಿ ಆರ್ ದ ಟೀ ಇಸ್ ಸೇಮ್ ಅದ್ರೊಳಗಿರೋ ಕಾಫಿ ಟೀ ಬದಲಾಗಿಲ್ಲ ಕಪ್ ಚೇಂಜ್ ಆಗಿದೆ ಬಟ್ ನಾವು ನಮ್ಮ ಸ್ಟ್ಯಾಂಡರ್ಡ್ ಅನ್ನ ಯಾವ್ದ್ರಿಂದ ಅಳತೆ ಮಾಡ್ಕೊಳ್ತಿದೀವಿ ಕಾಫಿ ಟೇಸ್ಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಕಾಫಿ ಟೇಸ್ಟ್ ಕಪ್ಪಿನಿಂದ ಡಿಸೈಡ್ ಆಗುತ್ತಾ ಹೊರಗಿನ ಆವರಣದಿಂದ ಒಳಗಡೆ ಇರುವಂತಹ ವಸ್ತುವನ್ನ ನಾವು ಮೆಜರ್ ಮಾಡ್ತೀವಿ ಇಲ್ಲಿ ಅಂತರ್ಮುಖತೆ ಯಾಕೆ ನಮ್ಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಇದಕ್ಕೋಸ್ಕರ ನಮ್ಮ ಪರ್ಸನಾಲಿಟೀಸ್ನ ನಾವು ಹೇಗ್ ಮಾಡ್ಕೊಂಡ್ವಿ ಹೊರಗಿನಿಂದ ಒಳಗೆ ಎಫೆಕ್ಟ್ ಮಾಡ್ಕೊಳ್ತಿದ್ದೀವಿ ಬಟ್ ಅಂತರ್ಮುಖತೆ ಹಾಗಲ್ಲ ನನ್ನ ಒರಿಜಿನಲ್ ಸ್ಟೇಟಸ್ ಅಲ್ಲಿ ಇದ್ದು ನಾನು ರಿಯಾಕ್ಟ್ ಮಾಡುವುದು ನಾವು ಕೇಳಿದ್ರೆ ಬುದ್ಧನ ಜೀವನದ ಬಹಳ ಸುಂದರವಾದ ಒಂದು ದೃಷ್ಟ ಅಂತ ಬುದ್ಧ ನಾಲ್ಕು ಮನೆ ಭಿಕ್ಷೆ ಬೇಡಿ ಊಟ ಮಾಡ್ತಾನೆ ಒಂದು ರಾಜ್ಯದ ರಾಜನಾಗಿದ್ದವ ಎಲ್ಲ ತ್ಯಾಗ ಮಾಡಿ ಬಂದು ಭಿಕ್ಷುವಾದ ಆಗ ಅವನು ನಾಲ್ಕು ಜನ ಮನೆ ಭಿಕ್ಷೆ ಬೇಡಿ ಊಟ ಮಾಡ್ತಿರ್ತಾನೆ ಪರಿವ್ರಾಜಕ ವೃತ್ತಿ ಒಂದಿನ ಒಬ್ಬರ ಮನೆ ಭಿಕ್ಷೆಗೆ ಹೋದಾಗ ಇವನೇ ಬುದ್ಧನ ಪರ್ಸನಾಲಿಟಿ ಒಬ್ಬ ಕ್ಷತ್ರಿಯ ಎತ್ತರ ದಪ್ಪ ತುಂಬಾ ಸುಂದರವಾಗಿ ಹಟ್ಟ ಕಟ್ಟ ಏನಾಗಿದೆ ಇಷ್ಟು ಗಟ್ಟಮುಟ್ಟಾಗಿದೀಯಾ ನಮ್ಮ ಮನೇಲಿ ಕೆಲಸ ಇದೆ ಬೇಕಾದ್ರೆ ಬಂದು ಮಾಡು ಆಮೇಲೆ ಹಣ ಕೊಡ್ತಾನೆ ನಿನಗೆ ಹಾಗೆ ಯಾಕೆ ಭಿಕ್ಷೆ ಕೊಡ್ಲಿ ಅಂತ ಮನೆಯವನು ಮಾತಾಡ್ತಾನೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾನೆ ಬಟ್ ಬುದ್ಧ ಸ್ವಲ್ಪ ಮಿಸ್ ಕಾಡುವುದು ಇಲ್ಲ ಮುಖದಲ್ಲಿ ಒಂದು ಗೆರೆ ಸಹ ಬರುವುದಿಲ್ಲ ಇಷ್ಟು ನಾನು ಹೇಳಿದ್ರು ನಿನಗೇನು ಆಗ್ತಿಲ್ಲ ನೀನು ಏನು ಮನುಷ್ಯನೋ ಅಥವಾ ಮರನೋ ಅಂತ ಕೇಳ್ತಾನೆ ಅವನು ಹಾಗೆ ಬುದ್ಧ ಒಂದು ಬಹಳ ಚಂದ ಮಾತಾಡ್ತಾನೆ ನೀನು ಯಾರಿಗಾದ್ರೂ ಒಂದು ವಸ್ತು ಕೊಟ್ಟೆ ಅವ್ರ ಅದನ್ನ ತಗೊಳ್ಲಿಲ್ಲ ಯಾರತ್ರ ಉಳಿತಾ ವಸ್ತು ಇಷ್ಟೊತ್ತು ನೀನು ಸಿಕ್ಕಾಪಟ್ಟೆ ಮಾತಾಡದೆ ನಾನೇನು ಸ್ವೀಕಾರ ಮಾಡಲಿಲ್ಲ ಯಾರತ್ರ ಉಳಿತು ಅದಕ್ಕೆ ನಾನು ಯಾಕೆ ಡಿಸ್ಟರ್ಬ್ ಆಗ್ಲಿ ಇದು ಅಂತರ್ಮುಖತೆ ಅಂದ್ರೆ ಬಿ ಇನ್ ದ ಒರಿಜಿನಲ್ ನೇಚರ್ ನಮ್ಮ ಮೂಲ ಸ್ವಭಾವವನ್ನ ನಾವು ಡಿಸ್ಟರ್ಬ್ ಮಾಡ್ಕೊಳ್ಳದೆ ಆ ಅಂತರ್ಮುಖಿಯಾಗಿರುವುದು ಅಂದ್ರೆ ನಾನು ನಾನಾಗಿರುವುದು ಇವತ್ತು ಎಷ್ಟೋ ಸಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ನಾವಾಗಿರುವುದೇ ಇಲ್ಲ ಒಂದು ನಾವು ಸೋಫಾ ಆಗಿರ್ತೇವೆ ಒಂದು ನಮ್ಮ ಸ್ಟೇಟಸ್ನ ಆಗಿರ್ತೇವೆ ವಿನಾ ನಮ್ಮ ಒರಿಜಿನಾಲಿಟಿಯ ಪ್ರಭಾವ ನಮ್ಮ ವ್ಯಕ್ತಿತ್ವದಲ್ಲಿ ಕಾಣುವುದೇ ಇಲ್ಲ ಆದ್ರಿಂದ ಈ ಮುಖವಾಡದ ಲೈಫ್ ಇದೆ ಅಲ್ಲ ಇದು ಮನುಷ್ಯನನ್ನ ಅಂತರ್ಮುಖಿ ಆಗುದಕ್ಕೆ ಬಿಡ್ತಿಲ್ಲ ಕೆಲವೊಂದು ಟೈಮ್ ನಾವು ನಮ್ಮ ರೋಲ್ಸ್ ಅನ್ನೇ ನಾವು ಅಂತ ಅನ್ಕೊಳ್ತೇವೆ ನಾನು ಒಬ್ಬ ಮಗ ನಾನು ಒಬ್ಬ ತಂದೆ ನಾನು ಒಬ್ಬ ಹಸ್ಬೆಂಡ್ ನಾನು ಒಬ್ಬ ಫ್ರೆಂಡ್ ನಾನು ಬಾಸ್ ನಾನು ಇವತ್ತು ಡಾಕ್ಟರ್ ನಾನೊಬ್ಬ ಇಂಜಿನಿಯರ್ ಇವೆಲ್ಲ ರೋಲ್ಸ್ ಏನಿದ್ದಾವೆ ಕೆಲವೊಂದು ಸಾರಿ ಅದನ್ನೇ ನಾನು ಐಡೆಂಟಿಟಿ ಅಂತ ಕೂಡ ಅನ್ಕೊಳ್ತೇನೆ ಇದೇ ಇವತ್ತಿನ ಐಡೆಂಟಿಟಿ ಕ್ರೈಸಿಸ್ ಅಲ್ವಾ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ನಾನು ಯಾರು ಅಂತ ಅರ್ಥವಾಗದೆ ಅದಕ್ಕೆ ಮತ್ತೆ ಅಂತರ್ಮುಖತೆ ವ್ಯಾಲ್ಯೂ ಆಗಿ ಡೆವಲಪ್ ಆಗಬೇಕಾದ್ರೆ ಸ್ಪಿರಿಚುಯಾಲಿಟಿ ಕನೆಕ್ಟ್ ಮಾಡ್ಕೊಳ್ಳೋದು ಬಹಳ ಅಗತ್ಯ ಪ್ರತಿಯೊಬ್ಬರು ಸಹ ಒರಿಜಿನಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಫುಲ್ ಆಗಿರುವ ಎಲ್ಲ ಡಿವೈನ್ ಕ್ವಾಲಿಟೀಸ್ ಇರುವಂತಹ ಪರ್ಸನಾಲಿಟೀಸ್ ಅದನ್ನು ನಾವು ಆಧ್ಯಾತ್ಮಿಕತೆಯಲ್ಲಿ ಆತ್ಮ ಅಂತೇವೆ ಸೋಲ್ ಅಂತ ಸ್ಪಿರಿಟ್ ಅಂತೇವೆ ಅದರ ಒಳಗಿನ ಕ್ವಾಲಿಟಿಯನ್ನ ನೆನ್ಪಿಟ್ಕೊಂಡು ಹೊರಗೆ ರಿಯಾಕ್ಟ್ ಮಾಡುವುದಿದೆಯಲ್ಲ ಅದು ಅಂತರ್ಮುಖತೆ ಕತೆ ಬಹಳ ಸುಂದರವಾದ ದೃಷ್ಟಾಂತ ಅಂತ ಬರುತ್ತೆ ದಿಲ್ಲಿಯಲ್ಲಿ ಒಂದ್ಸಲ ರಾಮಲೀಲಾ ನಡೆದಿತ್ತು ರಾಮಲೀಲಾ ನಡೆದಾಗ ರಾಮಲೀಲಾ ಗ್ರೌಂಡ್ಸ್ ಅಲ್ಲಿ ರಾಮಲೀಲಾ ನಡೀತಾ ಇದೆ ಅವತ್ತಿನ ದಿನ ಲಂಕಾದಹನ ಲಂಕಾ ದಹನ ಅಂದ್ರೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಬೇಕಲ್ಲ ಅವತ್ತೇ ಆ ಲಂಕಾದ ರಾಮಲೀಲಾ ಗ್ರೂಪ್ ಅಲ್ಲಿ ಹನುಮಂತನ ಪಾತ್ರ ಮಾಡುವ ಬರ್ಲಿಲ್ಲ ಈಗ ಹೇಗ್ ನಡೀತೆಲ್ಲಂಕ ದಹನ ಎಲ್ಲಾ ನವರಿಗೆ ಚಿಂತೆ ಆ ಒಂದು ರಾಮಲೀಲಾ ಗ್ರೌಂಡ್ಸ್ ಎದುರಿಗೆ ಒಂದ್ ಸೈಕಲ್ ಶಾಪ್ ಅಲ್ಲಿ ರಾಮಲೀಲಾ ಇಪ್ಪತ್ತೈದ್ ಮೂವತ್ ವರ್ಷಗಳಿಂದ ರೆಗ್ಯುಲರ್ ನಡೀತಿದೆ ಅವನ್ದು ಇಪ್ಪತ್ತೈದ್ ಮೂವತ್ ವರ್ಷಗಳಿಂದ ಅಲ್ಲಿ ಇದೆ ಅವನಿಗೆ ರಾಮಲೀಲೆ ಎಲ್ಲಾ ಡಯಲಾಗ್ಸು ಕಣ್ ಕಂಠಪಾಠ ಅದಕ್ಕೆ ಅವನೇನ್ ಹೇಳ್ದ ಉಮೇದಿಯಲ್ಲಿ ನಾನು ಮಾಡ್ಬಿಡ್ತೇನೆ ನಾನ್ ಮಾಡ್ತೇನೆ ಹನುಮಂತನ ಪಾತ್ರ ಅಂತ ಹೇಳ್ದ ಆಯ್ತು ಒಂದ್ ಸ್ಪೇರ್ ಆಯ್ತಲ್ಲ ಇವ್ರು ಶುರು ಮಾಡಿದ್ರು ರಾಮಲೀನೇ ಶುರುವಾಯ್ತು ಆ ಬಾಲಕಿ ಬೆಂಕಿ ಹಚ್ಚಿದಾಗೆಲ್ಲ ಮಂಚದ ಅಂದ್ರೆ ಸ್ಟೇಜ್ ಮೇಲೆ ಓಡಾಡ್ಬೇಕಲ್ಲ ಅವನು ಆವಾಗ ಓಡಾಡುವ ಹೊತ್ತಿಗೆ ಅವನು ಕೂ ಜೋರಾಗಿ ಕೂಕ್ಕೊಂಡ ಅಯ್ಯೋ ಅಯ್ಯೋ ನಾನು ಜೋಸೆಫ್ ನಾನು ಸೈಕಲ್ ಅಂಗಡಿಯ ಜೋಸೆಫ್ ನಾನು ಹನುಮಂತ ಎಲ್ಲ ಬಿಡಿ ಬಿಡಿ ನನ್ನ ಅಂತ ಸೊ ವಾಚಪಂಡಿ ಏನಾಯ್ತು ಅಂದ್ರೆ ಆ ಬಾಲಕಿ ಬೆಂಕಿ ಹಚ್ಚುವಾಗ ಅವರನ್ನು ಸ್ವಲ್ಪ ತಪ್ಪಾಗಿ ಬೆಂಕಿ ಹಚ್ಚಿದ್ರು ಕಾಣುತ್ತೆ ಅದು ಅವನಿಗೆ ಸುಡುವುದಕ್ ಶುರುವಾಯ್ತು ಹಿಂದ್ಗಡೆಯಿಂದ ಆಗ ಅವ್ನು ತನ್ನ ರೋಲ ಮರ್ತ ಬಿಟ್ಟ ಅಲ್ಲಿ ಸಿ ಅಂದ್ರೆ ಈಗ ನಾವು ನಾನು ರೋಲ್ ಮಾಡ್ತಿದ್ದೀನಿ ಅನ್ನೋದ್ ಮರತ್ರೆ ನಾಲ್ಕು ಜನರ ಏಟ್ ಬಿತ್ತು ಆಗ ಅವ್ರಿಗೆ ರಾಮ್ಲೀಲಾ ಡಿಸ್ಟರ್ ಆಗಿದ್ದು ಒಂದ್ ಕಡೆ ಹೋಗಿ ಜನ ಎಲ್ಲ ಅಂದ್ರೆ ಇಲ್ಲಿ ಆ ದೃಷ್ಟಾಂತ ನಮ್ಗೆ ಏನ್ ನೆನಪ್ ಮಾಡ್ಕೊಡುತ್ತೆ ಇಂಪಾರ್ಟೆಂಟ್ ಆಗಿದ್ರೆ ಇಲ್ಲಿ ನಾನ್ ಅಂತರ್ಮುಖಿಯಾಗಿದ್ದು ನಾನು ರಿಯಾಕ್ಟ್ ಮಾಡಿದಾಗ ಯು ಮೇ ಬಿ ಎ ಮದರ್ ಯು ಮೇ ಬಿ ಎ ಫಾದರ್ ನಿನ್ ಏನ್ ಬೇಕಾದ್ರೂ ಆಗಿರೋ ಸಮಾಜದಲ್ಲಿ ಬಟ್ ಒರಿಜಿನಲಿ ನೀನೊಂದು ದಿವ್ಯಾತ್ಮ ನಿನಗೆ ಈ ಜಗತ್ತಿನಲ್ಲಿ ಈ ರೋಲ್ ಮಾಡುವುದು ಸಿಕ್ಕಿದೆ ಈ ಕಾನ್ಸೆಪ್ಟ್ ನಮಗೆ ನೆನಪಿದ್ದಾಗ ನಾನು ಒರಿಜಿನಲ್ ಒರ್ಜಿನಾಲಿಟಿ ನನಗೆ ನೆನಪಿದ್ದಾಗ ನಾನು ಒರಿಜಿನಲ್ ನೇಚರ್ಸ್ ನೆನಪಿರುತ್ತೆ ಆವಾಗ ಎದುರ್ನವನು ಎಷ್ಟು ಬೇಕಾದರೆ ಅಟ್ಪಟ್ಟಂಗೆ ಮಾತಾಡಲಿ ಆದರೆ ನಾನು ನನ್ನ ಸ್ಟೇಟಸಲ್ಲಿ ಅಂದರೆ ಸ್ವಮಾನ ಅಂತ ಏನು ಹೇಳ್ತೀವಿ ಅಂತರ್ಮುಖತೆಯಲ್ಲಿ ಇದ್ದು ನಾನು ರಿಯಾಕ್ಟ್ ಮಾಡಿದ್ರೆ ಆಗ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡೋದಕ್ಕಾಗೋದಿಲ್ಲ ಮತ್ತು ನನ್ನ ಕೆಲಸ ಕೆಡೋದಿಲ್ಲ ಇವತ್ತಿನ ಜಗತ್ತಿನ ನೋಡಿ ಜನ ಹೇಗೆ ಕೆಡಿಸ್ತಾರೆ ಅಂದ್ರೆ ನಮ್ಮ ವೀಕ್ನೆಸ್ ಅನ್ನ ಈಗ ಉದಾಹರಣೆಗೆ ನಿಮ್ಗೆ ಏನಾದ್ರು ಹೇಳಿದ್ರೆ ಚಿಕ್ಕಾಪಟ್ಟೆ ಇಲ್ಲದನ್ನ ಬೈದ್ರೆ ನಿಮಗೆ ಬೇಜಾರಾಗ್ತದೆ ಅಂತ ಗೊತ್ತಿದ್ರೆ ಅದೇ ಕೆಲಸ ಮಾಡ್ತಾರೆ ಅಂದ್ರೆ ರೀತಿಯಿಂದ ಮಾಡೋ ಪ್ರಯತ್ನ ಮಾಡ್ತಾರೆ ನಿಜ ಮತ್ತೆ ಅಂತರ್ಮುಖತೆಯಲ್ಲಿದ್ದಾಗ ಮನುಷ್ಯನಿಗೆ ಆತ್ಮಾವಲೋಕನ ಇರ್ತದೆ ಆಗ್ತದೆ ಅವಾಗ ಇಂಟ್ರವೋಟ್ ಆಗಿದ್ದ ಅದಕ್ಕಾಗಿ ಇವತ್ತಿಗಿಂತ ನಾಳೆ ನಾಳೆಗಿಂತ ನಾಡಿದ್ದು ಇಂಪ್ರೂವ್ಮೆಂಟ್ ಕಾಣುತ್ತೆ ಮತ್ತು ಅಂತರ್ಮುಖತೆಯಿಂದಾಗಿ ಮನುಷ್ಯನಲ್ಲಿ ಏಕಾಗ್ರತೆ ಅದು ಕೆಲಸದಲ್ಲಿ ಇರಬಹುದು ಸ್ಟಡೀಸ್ ಅಲ್ಲಿ ಇರಬಹುದು ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಇವತ್ತು ನಾವೇನು ನೋಡಿ ಮೇಜರ್ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಕಂಪ್ಲೇಂಟ್ ಏನು ಇವತ್ತಿನ ಸ್ಟೂಡೆಂಟ್ಸ್ಗೆ ಕ್ಲಾಸ್ ರೂಮ್ ಕಾನ್ಸಂಟ್ರೇಷನ್ ಇಲ್ಲ ಕಾನ್ಸಂಟ್ರೇಷನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ ಇದಕ್ಕೆಲ್ಲ ಮೇಜರ್ ಏನು ಅಂದರೆ ನಾವು ತುಂಬ ಬಹಿರ್ಮುಖಿಯಾಗಿದ್ದೇವೆ ಹೊರಗಡೆ ಆನಂದವನ್ನು ಹುಡುಕ್ತಾ ಇದ್ದೇವೆ ಹೊರಗಿನ ವಸ್ತುಗಳಲ್ಲಿ ಆನಂದ ಹುಡುಕ್ತಾ ಇದ್ದೇವೆ ನಮಗೆ ನಾಲ್ಕು ನೂರ್ ಜನರ ಜೊತೆ ಕೂತ್ಕೊಂಡು ಮಾತಾಡೋದು ಬಹಳ ಖುಷಿ ಕೊಡುತ್ತೆ ಓಕೆ ಇಡೀ ದಿನ ಯಾರು ಗುಹೆಯಲ್ಲಿ ಬಂದಾಗಿರ್ಬೇಕಾಗಿಲ್ಲ ಬಟ್ ಸ್ವಲ್ಪ ಹೊತ್ತ ಯಾವತ್ತೂ ನೀವು ಹೊರಗಿನ ಜನರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರುವಾಗ್ಳು ನಾವು ನೋಡ್ತೇವೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಕೆಟ್ಟೋಗುತ್ತೆ ಯಾಕೆ ಹೇಳಿ ಆ ತುಂಬಾ ಸಲಿಗೆ ಅತಿ ಸಲಿಗೆ ಎಲ್ಲಿಯೂ ಒಳ್ಳೆಯದಲ್ಲ ಅತಿ ಸರ್ವತ್ರ ವರ್ಜೆತ್ ಅಂತ ಹೇಳಲಾಗುತ್ತೆ ಫ್ರೆಂಡ್ಶಿಪ್ ನಲ್ಲಿಯೂ ಅತಿ ಸಲಿಗೆಯಲ್ಲಿ ಬಂದು ಆಡಬಾರ್ದು ಒಂದು ಮಾತಾಡಿದ್ರೆ ಇಪ್ಪತ್ತು ಇಪ್ಪತ್ತು ವರ್ಷಗಳ ಸ್ನೇಹವು ಕಟ್ಟಾಗಿ ಹೋಗುತ್ತೆ ಅದೇ ಅವನು ಒಮ್ಮೆ ಆ ರೀತಿ ರಿಯಾಕ್ಟ್ ಮಾಡುವಾಗ ಅಂತರ್ಮುಖಿಯಾಗಿ ಇವನು ಎದುರಿನ ವ್ಯಕ್ತಿ ಇನ್ಸಲ್ಟ್ ಮಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಇದ್ಬಿಟ್ಟಿದ್ದರೆ ರಿಲೇಶನ್ಸ್ ಕೆಡೋದಿಲ್ಲ ಅದರಿಂದ ಅಂತರ್ಮುಖತೆ ಅನ್ನೋದು ಇಟ್ಸ್ ಅ ಬೇಸಿಕ್ ವ್ಯಾಲ್ಯೂ ಒಳಗಡೆ ನಾನು ಏನೇ ಮಾಡುವಾಗ ಇನ್ಸೈಡ್ ಔಟ್ ಅಪ್ರೋಚ್ ಇದ್ರೆ ಆಗ ನಾನು ಅಂತರ್ಮುಖಿಯಾಗಿರುವುದರಿಂದ ನನ್ನಲ್ಲಿ ಗುಣಗಳು ಶಕ್ತಿಗಳು ಡೆವಲಪ್ ಆಗುತ್ತೆ ಇವತ್ತು ಎಲ್ಲರಲ್ಲೂ ಎಲ್ಲವೂ ಇದೆ ಸಮಸ್ಯೆ ಏನು ಅಂದ್ರೆ ಸಂದರ್ಭಕ್ಕೆ ಯಾವುದು ಸಿಗುದಿಲ್ಲ ನಿಜ ನೀವೀಗ ಹೇಳಿದ್ರಿ ಅಂತರ್ಮುಖಿ ಆಗೋದ್ರಿಂದ ಬೆನಿಫಿಟ್ಸ್ ಇದೆ ಅಂತ ಗುಣಗಳು ಬರ್ತವೆ ಅಂತ ಅದನ್ನ ಬಿಟ್ಟು ಬಿಟ್ಟು ಜನ ಹಾರ್ಡ್ ಕೋರ್ ಬೆನಿಫಿಟ್ಸ್ ಏನು ಕಾಣಿಸುವಂತ ಬೆನಿಫಿಟ್ಸ್ ಏನು ಅದರ ಎಕ್ಸಾಂಪಲ್ಸ್ ಏನಾದ್ರೂ ಇದಾವೆ ಅದನ್ನ ನೋಡ್ಬೇಕು ಏನು ಬೆನಿಫಿಟ್ ಆಗಿದೆ ಅಂತ ರೋಲ್ ಮಾಡಲ್ಸ್ ಹುಡುಕ್ತಾರೆ ಅಂಥದ್ದು ಇದೆಯಾ ಉದಾಹರಣೆ ಏನು ಬೆನಿಫಿಟ್ ಆಗಿದೆ ಅಂತರ್ಮುಖಿ ಆಗೋದ್ರಿಂದ ಅಂತ ಈಗ ನಮ್ಗೆ ನಮ್ ಮುಂದೆ ಬಹಳ ಬಹಳ ಜನ ಸಾಧಕರು ಸಿಗ್ತಾರೆ ಸಾಧಕರು ಇನ್ ದ ಸೆನ್ಸ್ ಅವ್ರೇನು ದೊಡ್ಡ ತಪಸ್ವಿಗಳು ಅಂತಲ್ಲ ಈಗ ರತನ್ ಟಾಟಾ ಇರ್ಬೋದು ಇಂತಹ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು ನೋಡಿ ನೀವು ಅವ್ರನ್ನ ಎಷ್ಟು ಬೇಕಾದ್ರೆ ಉತ್ತೇಜಿಸುವ ಪ್ರಯತ್ನ ಮಾಡಿ ಅವ್ರಾಗೋದಿಲ್ಲ ಅವ್ರು ಯಾಕೆ ಕಾಮ್ ಆಗಿರ್ತಾರೆ ಬಿಕಾಸ್ ಅವರೊಂದು ಒಂದು ಅಪ್ರೋಚ್ ಇದೆ ಅವ್ರು ತಮ್ಮ ಸ್ಟೇಟ್ ಆಫ್ ಮೈಂಡ್ ಇಂದ ಈಚೆ ಬರುವುದಿಲ್ಲ ಗಾಂಧೀಜಿ ಇದ್ದಾರೆ ಬೇಕಾದಷ್ಟು ಬ್ರಿಟಿಷರಿಂದ ಇನ್ಸಲ್ಟ್ ಬಂತು ಅವರಿಗೆ ಬಟ್ ಅವರು ತಮ್ಮ ತಮ್ಮ ಒರಿಜಿನಾಲಿಟಿಯಿಂದ ಈಚೆ ಬರಲಿಲ್ಲ ಬೇಕಾದಷ್ಟು ಫೇಸ್ ಮಾಡಿದರು ಬಹಳ ಸುಂದರವಾದ ಒಂದು ದೃಷ್ಟಾಂತ ಬರುತ್ತೆ ಟಾಟಾರವ್ರದ್ದು ಲೈಫ್ ಹಿಸ್ಟ್ರಿಯಲ್ಲಿ ಒಮ್ಮೆ ಅವರು ಏರ್ಪೋರ್ಟಲ್ಲಿ ಕೂತಿರ್ತಾರೆ ಯಾವುದು ಸೀಸನ್ ಸರಿ ಇಲ್ಲದಕ್ಕೆ ಇವರಿಗೆಲ್ಲ ಪರ್ಸ್ನಲ್ ಏರ್ಕ್ರಾಫ್ಟ್ ಯೂಸ್ ಮಾಡೋದು ಬೇಡ ಐ ಥಿಂಕ್ ಇನ್ನೊಬ್ಬ ಆಮ್ಲಾ ಸಮಥಿಂಗ್ ಇತ್ತು ಅಲ್ಲಿ ನನಗೆ ಕರೆಕ್ಟ್ ನೆನಪಾಗಲ್ಲ ನ್ಯೂಸ್ ಪೇಪರಲ್ಲಿ ಓದಿದ್ದು ಇವರೊಂದು ಹದಿನೈದು ಇಪ್ಪತ್ತು ಜನ ಕಾರ್ಪೊರೇಟ್ ಲೀಡರ್ಸ್ ಎಲ್ಲ ಬ್ಯಾಂಗ್ಳೂರ್ಗೊಂದು ಮೀಟಿಂಗಿಗೆ ಬರ್ತಾ ಇರ್ತಾರೆ ಮುಂಬೈಯಿಂದ ಗೌರ್ಮೆಂಟ್ ಅವ್ರಿಗೋಸ್ಕರ ಒಂದು ಅರೇಂಜ್ಮೆಂಟ್ ಮಾಡಿ ನೀವು ಈ ಏರ್ಕ್ರಾಫ್ಟಲ್ಲಿ ಹೋಗಿ ಪರ್ಸ್ನಲ್ ಏರ್ಕ್ರಾಫ್ಟ್ ಯಾರು ಯೂಸ್ ಮಾಡಬೇಡಿ ಇವರು ಸಿಕ್ಸ್ ಓ ಕ್ಲಾಕ್ ದಟ್ ವಾಸ್ ಅ ಮೀಟಿಂಗ್ ಇಟ್ ಬ್ಯಾಂಗ್ಳೂರ್ ಇವರು ಟೂ ಓ ಕ್ಲಾಕ್ ಬರ್ತಾರಲ್ಲ ಏರ್ಪೋರ್ಟ್ಗೆ ಬಂದ ಮೇಲೆ ಒನ್ ಅವರ್ ಲೇಟ್ ಒನ್ ಅವರ್ ಲೇಟ್ ಒನ್ ಅವರ್ ಲೇಟ್ ಅಂತ ಅನೌನ್ಸ್ ಆಗ್ತಾ ಹೋಗುತ್ತೆ ಅಬೌಟ್ ಸುಮಾರು ಐದು ಐದು ಗಂಟೆಗೆ ಇವರಿಗೆ ಏರ್ಕ್ರಾಫ್ಟ್ ಸಿಗುತ್ತೆ ಅಂದರೆ ತ್ರೀ ಅವರ್ಸ್ ಆ ಟು ವೇಟ್ ಆಗ ಉಳ್ದವ್ರಿಗೆಲ್ಲ ಎಷ್ಟು ನಮ್ಮ ಟೈಮ್ ಎಷ್ಟು ಇಂಪಾರ್ಟೆಂಟು ಅಲ್ಲಿ ಮನೆ ಇದು ಮೀಟಿಂಗ್ ಇದೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ನೀವ್ ಹೀಗೆ ಮಾಡಿದ್ರಿ ಅಂತ ಸಿಕ್ಕಾಪಟ್ಟೆ ಏರ್ಪೋರ್ಟ್ ಏರ್ಪೋರ್ಟ್ ಅಥಾರಿಟೀಸ್ ಮೇಲೆ ಮಾಡ್ತಾ ಇರ್ತಾರೆ ಈ ಮನುಷ್ಯ ಶಾಂತ ಕೂತ್ಕೊಂಡು ಪ್ರತಿ ಸಲ ಅನೌನ್ಸ್ಮೆಂಟ್ ಆದಾಗ ಮೈ ಇಂಡಿಯಾ ಗ್ರೇಟ್ ಮೈ ಇಂಡಿಯಾ ಗ್ರೇಟ್ ಅಂತ ಹೇಳ್ಕೊಂಡು ಕೂತಿರ್ತಾರೆ ಆವಾಗ ಇನ್ನೊಬ್ರು ಬಂದು ಅವರಿಗೆ ಕೇಳ್ತಾರೆ ಏನ್ ಮೈ ಇಂಡಿಯಾ ಗ್ರೇಟ್ ಲೇಟ್ ಹೇಳ್ತಿದ್ದೀರಿ ನೀವು ಅರ್ಥ ಇಲ್ಲದ ಮಾತು ಹಾಗೆ ಅವ್ರು ಕೇಳ್ತಾರೆ ನೀವು ಇಷ್ಟೆಲ್ಲ ಕೂಗಾಡಿದ್ರಲ್ಲ ಏನಾದ್ರು ಸಿಕ್ಕಿತಾ ಇಲ್ಲ ಇಲ್ಲ ಅವರು ಲೈನ್ ಕ್ಲಿಯರ್ ಆಗೋ ತನಕ ಅಟ್ಮಾಸ್ಫಿಯರ್ ಸರಿ ಆಗುವ ತನಕ ಅವ್ರಂತೂ ಅಷ್ಟು ಬಿಡುವವರಲ್ಲ ಯಾಕೆ ನಾವು ತಲೆ ಕೆಡಿಸ್ಕೊಂಡು ಕೂಗಾಡ್ಬೇಕು ಅದ್ರ ಬದಲು ನಾನೀಗ ನನ್ನ ಸ್ಥಿತಿ ಸರಿ ಇಟ್ಕೊಂಡ್ರೆ ಅಂದ್ರೆ ನಾನ್ ಕೂಲ್ ಆಗಿದ್ರೆ ಅಲ್ಲಿ ಹೋದ್ಮೇಲೆ ನಾನ್ ಸರಿ ಮೀಟಿಂಗ್ ಫೇಸ್ ಮಾಡ್ಬೋದಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ನಾನು ಹೀಗೆ ಹೇಳ್ತಾ ಇದ್ದಿದ್ದ ರೀಸನ್ ಏನು ಅಂದ್ರೆ ನನ್ನ ಕೂಲ್ ಮಾಡ್ಕೊಳ್ತಾ ಇದ್ದೆ ಮೈಂಟೈನಿಂಗ್ ಅವರ್ಸ್ ಅಲ್ಲ ಇಂತಹ ಉದಾಹರಣೆಗಳು ಜಗತ್ತಿನಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇರ್ಬೋದು ಪೊಲಿಟೀಷಿಯನ್ಸ್ ಇರ್ಬೋದು ಅವರಲ್ಲಿ ಆ ಸಾಧನೆ ಇದ್ದಿದ್ದಕ್ಕೆ ಈಗ ನಾವೆಷ್ಟೊಂದು ಜನರನ್ನ ನೋಡ್ತೇವೆ ಅವ್ರನ್ನ ಎಮರ್ಜೆನ್ಸಿ ಟೈಮ್ನಲ್ಲಿ ಅಥವಾ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಜೈಲಿಗೆ ಹಾಕಿದ್ರು ಅಂಥ ಸಮಯದಲ್ಲಿ ಅವ್ರು ಯಾರೂ ಅಪ್ಸೆಟ್ ಆಗಲಿಲ್ಲ ದೊಡ್ಡ ದೊಡ್ಡ ಸಾಧಕರು ಅವರೆಲ್ಲ ಬಟ್ ಅವ್ರು ತಮ್ಮ ಲೈಫ್ ಹಿಸ್ಟ್ರಿ ಬರೆದ್ರು ಗೀತೆ ಮೇಲೆ ನೋಟ್ಸ್ ಬರೆದ್ರು ವಿಮರ್ಶೆಗಳನ್ನ ಬರೆದ್ರು ಅಂತರ್ಮುಖಿಯಾದ್ರು ಸಾಧನೆ ಮಾಡಿದ್ರು ಎಷ್ಟೆಲ್ಲ ಸಾಧನೆ ಮಾಡಿದ್ರು ನಮಗೆ ಇವತ್ತು ಅವರದ್ದೆಲ್ಲ ಜೀವನ ಚರಿತ್ರೆ ಓದಿದ್ರೆ ಅಂತ ಉದಾಹರಣೆಗಳು ಸಿಗುತ್ತೆ ಸೊ ದಿಸ್ನೆಸ್ ಅಂದ್ರೆ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳುವುದರ ಜೊತೆಗೆ ಎಲ್ಲ ಸನ್ನಿವೇಶವನ್ನು ಕೇವಲ ಹೊರಗಿನಿಂದ ಫೇಸ್ ಮಾಡುವುದಕ್ಕಾಗುವುದಿಲ್ಲ ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಇಂಟ್ರೋವರ್ಟ್ ಆಗಿಬಿಟ್ರೆ ಇವ್ರು ಬರೀ ತಮಗೆ ತಾವೇ ನೀವು ಮಾಡ್ಕೊಳ್ತೀರ ಸೆಲ್ಫ್ ಸೆಂಟರ್ಡ್ ಆಟಿಟ್ಯೂಡ್ ಬರುತ್ತೆ ಅಂತ ಕೂಡ ಕೆಲವೊಬ್ರು ತಿಳ್ಕೊಳ್ತಾರೆ ಒಳಗಡೆ ಕನೆಕ್ಟ್ ಮಾಡಿ ನೀವು ಮಾತಾಡುವ ಒಂದು ಹೊಸ ಪರ್ಸ್ಪೆಕ್ಟಿವ್ ನ ಮುಂದೆ ಇಟ್ಟಿದಿರ ಅದರ ಒಂದು ಇರುವಂಥ ಮಿಸ್ಕಾನ್ಸೆಪ್ಷನ್ ನಾನು ಹೇಳ್ತೇನೆ ಯಾವುದೇ ಮಗು ಇಂಟ್ರೋವರ್ಟ್ ಇದ್ದರೆ ಅವರು ಸ್ಟೂಡಿಯೋಸ್ ಇರಬಹುದು ಅವರು ಬಹಳ ಒಳ್ಳೆ ರ್ಯಾಂಕ್ ತಗೊಳ್ಬಹುದು ಅವರು ಇರೋ ಫೀಲ್ಡಲ್ಲಿ ಅವರಿಗೆ ಎಕ್ಸಲೆನ್ಸ್ ಸಿಗ್ತಾ ಇರಬಹುದು ಆದರೆ ಅವರು ಸೋಷಿಯಲ್ ಅಲ್ಲ ಅವರು ಎಲ್ಲರ ಜೊತೆ ಮಿಕ್ಸ್ ಆಗೋಲ್ಲ ಇವ್ರನ್ನ ಡೀಲ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ನಾವೇ ಕೆದಕಿ ಇವರೊಂದಿಗೆ ಮಾತಾಡಬೇಕು ಅಂತ ಕೂಡ ಒಂದು ಮಿಸ್ಕನ್ಸೆಪ್ಷನ್ ಬರುತ್ತೆ ಸರಿಯೋ ತಪ್ಪೋ ಇಲ್ಲ ಖಂಡಿತವಾಗಿ ಅಂದರೆ ಇಫ್ ಅದು ನೋಡಿ ಅದೇನಾದ್ರೂ ಆ ಮಗುವಿನ ಸಮಸ್ಯೆ ಆಗಿದ್ರೆ ಈಗ ನೋಡಿ ಕೆಲವರಿಗೆ ತೊದಲಿ ಮಾತಾಡುವ ಅಭ್ಯಾಸ ಇರುತ್ತೆ ಅವ್ರು ಇಂಟ್ರವೋಟ್ ಆಗ್ಬಿಡ್ತಾರೆ ನಾಲ್ಕ್ ಮುಂದೆ ಇನ್ಸಲ್ಟ್ ಆಗ್ಬಾರ್ದು ಅಂತ ರಿಯಲಿ ಅವ್ರು ಹೆಚ್ಚಿಗೆ ಮಾತಾಡಬೇಕು ಹೆಚ್ಚಿಗೆ ಮಾತಾಡಿ 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 ನಾಲಿಗೆ ಅಭ್ಯಾಸವಾಗಿ ತೊದಲುವಿಕೆ ಕಡಿಮೆ ಆಗುತ್ತೆ ಅಥವಾ ಕೆಲವು ಮಕ್ಕಳದು ಯಾವುದೋ ಒಂದು ವೀಕ್ನೆಸ್ ಅನ್ನ ಹೈಡ್ ಮಾಡುವುದಕ್ಕೆ ಅಪ್ಪ ಅಮ್ಮ ಹೇಳ್ತಾರೆ ನೀವು ನಾಲ್ಕು ಚಂದ್ರ ಮುಂದೆ ಮಾತಾಡಬೇಡಿ ಅಂತ ಈ ರೀತಿ ಇದು ಇಂಟ್ರೋಟ್ನೆಸ್ ಅಲ್ಲ ಇದು ನಮ್ಮ ವೀಕ್ನೆಸ್ ಅನ್ನ ನಾವು ಸಪ್ರೆಸ್ ಮಾಡುವುದು ಸಪ್ರೆಷನ್ ಯಾವಾಗ್ಲೂ ಒಳ್ಳೆಯದಲ್ಲ ಮನುಷ್ಯನಿಗೆ ಹಾಗಾಗಿ ಅವ್ರು ನಾಲ್ಕ್ ಜನರಿಂದ ದೂರ ಆಗ್ತಿರ್ತಾರೆ ಅವ್ರು ನಾಲ್ಕ್ ಜನರಿಂದ ದೂರವಾಗ್ತಿದ್ದಾರೆ ಅಂದ್ರೆ ಅವ್ರು ಇಂಟ್ರವೋಟ್ ಆಗಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ತಪ್ಪು ಯಾರು ಇಂಟ್ರವೋಟ್ ಆಗಿರ್ತಾರೆ ಅವರು ಅಷ್ಟೇ ಅವರಲ್ಲಿ ಸಾಮಾಜಿಕವಾದಂತಹ ಅನ್ಯೋನ್ಯತೆಯು ಬಹಳ ಚೆನ್ನಾಗಿರುತ್ತೆ ಈಗ ನೀವು ಬೇಕಾದಷ್ಟು ಗ್ರೇಟ್ ಅನ್ನು ನೋಡಿ ವಿನೋಬ ಭಾವೆ ನೋಡಿ ಅಥವಾ ಬೇರೆ ಯಾರು ಬೇಡ ರಾಮಕೃಷ್ಣ ಪರಮಹಂಸರನ್ನ ನೋಡಿ ಅಥವಾ ಸ್ವಾಮಿ ವಿವೇಕಾನಂದರನ್ನ ನೋಡಿ ಅಷ್ಟೇ ನೀವು ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ದಾದಿಯೇಂದ್ರನ ನೋಡಿ ಎಷ್ಟು ಲವ್ಲಿ ಇದ್ದಾರೆ ಅವ್ರ ಹತ್ರ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಜನ ಕನ್ಸುತ್ತೆ ಅವರು ಜನರ ಜೊತೆಗೆ ಎಷ್ಟು ಮಿಕ್ಸ್ ಅಪ್ ಆಗ್ತಾರೆ ಆಸ್ ಅ ಫ್ಯಾಮಿಲಿ ಮೆಂಬರ್ ಆದ್ರೆ ಅವ್ರು ಅಷ್ಟೇ ಇಂಟರ್ವೋಟ್ ಇದ್ದಾರೆ ಇಂಟರ್ವೋಟ್ನೆಸ್ ನಲ್ಲಿ ಒಂದ್ ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ ನೂರು ಜನ ಜೊತೆಗಿದ್ರು ಸಹ ಅವ್ರು ಯಾವುದೇ ನೂರು ಜನರ ಮೈನಸ್ ಪಾಯಿಂಟ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪರಚಿಂತನೆ ಮಾಡೋದಿಲ್ಲ ಈ ಪ್ಲಸ್ ಪಾಯಿಂಟ್ ಇರೋದ್ರಿಂದ ಎಲ್ಲರ ಜೊತೆಗಿರುವಾಗ ಅವ್ರು ತುಂಬಾ ಪ್ರೀತಿಯಿಂದ ಇರ್ತಾರೆ ಬಟ್ ಯಾವ ವ್ಯಕ್ತಿಯ ಪ್ರಭಾವದಲ್ಲೂ ಅವ್ರು ಇರೋದ್ರಿಂದ ಅವ್ರು ಮತ್ತೆ ತಮ್ಮಷ್ಟಕ್ಕೆ ತಾವೇ ತುಂಬಾ ಖುಷಿಯಾಗಿರ್ತಾರೆ ಬಟ್ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ ನಾಲ್ಕು ನೂರ್ ಜನರ ಜೊತೆಗೆ ಕನೆಕ್ಷನ್ ಅಲ್ಲಿ ಬಂದಾಗ ನೂರ್ ಜನರದೆಲ್ಲ ಡ್ರಾಬ್ಯಾಕ್ಸ್ ಅನ್ನ ತಾನ್ ತಗೊಂಡ್ಬಿಡ್ತಾನೆ ತಾನ್ ತಗೊಂಡು ಅವ್ರ ಹಾಗೆ ಇವ್ರ ಹೀಗೆ ಅಂತ ಪರಚಿಂತನೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಕೆಲವೊಂದು ಸಾರಿ ಇವ್ರ ಜನ ಹೊರಗಡೆ ಇದ್ದಾಗ ನಮಗ್ ಖುಷಿ ಸಿಗುತ್ತೆ ಅಂತ ಅನ್ಕೊಳ್ತಾರೆ ಜನ ಅಂದ್ರೆ ಯಾರು ಕನೆಕ್ಷನ್ ಅಲ್ಲಿ ಬಂದಾಗ ನನ್ನ ಹ್ಯಾಪಿನೆಸ್ ಮೇಲೆ ಡಿಪೆಂಡೆಂಟ್ ಇದೆ ಅಂತ ನಾವು ಖುಷಿ ಜೊತೆ ಇದ್ದಾಗ ನಾವು ಶೇರಿಂಗ್ ಮಾಡಿದಾಗ ಖುಷಿ ಸಿಗುತ್ತೆ ಯಾರು ಬಹಿರ್ಮುಖಿ ಆಗಿರ್ತಾರೆ ಅವ್ರ ಸಮಸ್ಯೆ ಇದು ಅವ್ರಿಗೆ ಜನ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಅಂತ ಆಗ್ಬಿಡುತ್ತೆ ಇವತ್ತು ಬಹಳ ಜನ ರಾಜಕಾರಣಿಗಳ ಸಮಸ್ಯೆ ಇದು ಆದ್ರೆ ನೋಡಿ ತುಂಬಾ ಜನ ಹೈರ ಆಫೀಸರ್ಸ್ ಏನಿದ್ದಾರೆ ಕ್ಲಾಸ್ ಒನ್ ಆಫೀಸರ್ಸ್ ರಿಟೈರ್ಡ್ ಆದ್ಮೇಲೆ ತುಂಬಾ ವರ್ಷ ಬದುಕಲ್ಲ ಬಿಕಾಸ್ ಆಫ್ ದಿಸ್ ಯಾರು ಜನ ನಮ್ಮನ್ನು ಮಾತಾಡಿಸ್ಲಿ ನೀವ್ ಅದ್ರ ಬದಲು ನೀವೇ ನಾಲ್ಕು ಜನರನ್ನ ಮಾತಾಡಿಸಿ ಜನ ತಾನಾಗಿ ಬರ್ತಾರೆ ಇದು ಅಂತರ್ಮುಖತೆ ಅಂತರ್ಮುಖತೆಯಲ್ಲಿ ಅಭಿಮಾನ ಇರೋದಿಲ್ಲ ಹೇಗೆ ನಾನು ಮಗುವಿನ ಉದಾಹರಣೆ ಪ್ರಾರಂಭದಲ್ಲಿ ಹೇಳಿದೆ ಅವ್ರ ಒಳಗಡೆ ಪರ್ಸನಾಲಿಟಿ ಅಷ್ಟೇ ಕ್ಲೀನ್ ಅಂಡ್ ನ್ಯಾಚುರಲ್ ಇರುತ್ತೆ ಹಾಗಾಗಿ ಅವ್ರು ತುಂಬಾ ಖುಷಿಯಾಗಿ ಇರ್ತಾರೆ ಅಂತರ್ಮುಖಿಯಾದವನು ಎಂದೂ ಸಹ ಅವನ ಖುಷಿ ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವನು ಒಬ್ಬನೇ ಇದ್ದಾಗ ಅವನಿಗೆ ಬಹಳ ಚೆನ್ನಾಗಾಯ್ತು ಆಯ್ತು ತನ್ನ ಜೊತೆಗೆ ತಾನು ಕನೆಕ್ಟ್ ಮಾಡ್ಕೊಳ್ತಾನೆ ಭಗವಂತನ ಜೊತೆ ಕನೆಕ್ಟ್ ಮಾಡ್ಕೊಳ್ತಾನೆ ವ್ಯಾಲ್ಯೂಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾನೆ ತನ್ನ ವರ್ಕ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾನೆ ಇನ್ನಷ್ಟು ಖುಷಿಯಾಗಿರ್ತಾನೆ ಅವನು ಜನ ಇದ್ದಾರ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗ್ತಾನೆ ಜನ ಇಲ್ವಾ ಇಲ್ಲಿಂದ ಇಲ್ಲೇ ಕನೆಕ್ಟ್ ಆಗ್ತಾನೆ ಸೊ ಅಂತರ್ಮುಖಿ ಆಗುವವನಿಗೆ ಇದೊಂದು ಬಹಳ ಯಾರು ಬಹಿರ್ಮುಖಿಯಾದ ವ್ಯಕ್ತಿನೂ ನೂರ್ ಜನರ ಮುಂದೆ ಹ ಹ ಅಂತ ಚೆನ್ನಾಗಿರುವವನು ಒಬ್ಬನೇದಾಗ ಇವತ್ತು ಯಾರು ಇಲ್ಲ ನನಗೆ ಮೂಡ್ ಆಫ್ ಅನ್ನೋ ಮನೋಭಾವ ಬರುದಿಲ್ಲ ನಿಜ ಕೆಲವೊಬ್ರು ಟ್ರಾವೆಲ್ ಮಾಡೋದಕ್ಕೋಸ್ಕರ ಜರ್ನಿ ಮಾಡ್ಬೇಕು ಅಂದ್ರೆ ಹೋಗಲ್ಲ ಅವ್ರಿಗೆ ಒಬ್ರೇ ಹೇಗ ಹೋಗೋದಕ್ಕಾಗುತ್ತೆ ಅಂತಾರೆಂಜಾಯ್ ಮಾಡೋದಕ್ಕಾಗುತ್ತಿಲ್ಲ ಮತ್ ಇನ್ನೊಂದೇನು ಅಂದ್ರೆ ಡಿಪೆಂಡೆಂಟ್ ಅಲ್ಲ ಅಂತ ಈಗ ನೋಡಿ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಹೋದ್ರೆ ನನಗ್ ಮತ್ತೆ ಹತ್ತು ಕಂಪನಿ ಸಿಕ್ಕೇ ಸಿಗುತ್ತೆ ಆ ನೇಚರ್ ಅಂತರ್ಮುಖಿ ಬರುತ್ತೆ ಇಲ್ಲ ಈಗ ಯಾರು ಬಹಿರ್ಮುಖಿ ಇರ್ತಾನೆ ಅವನಲ್ಲಿ ಸೋಷಿಯಲ್ ನೇಚರ್ ಇದ್ರೆ ಅವನು ಫ್ರೆಂಡ್ ಮಾಡ್ಕೊಳ್ತಾನೆ ಬಟ್ ಆ ಬಹಿರ್ಮುಖತೆ ಅವನಲ್ಲಿ ಆ ಅಭಿಮಾನವನ್ನ ಹುಟ್ಟುಹಾಕಿದರೆ ಈಗ ಅಂತರ್ಮುಖಿ ಆಗಿ ಅವನು ಬಹಿರ್ಮುಖತೆಯಲ್ಲಿ ಬಂದರೆ ಅಭಿಮಾನಕ್ಕೆ ಅವಕಾಶವೇ ಇಲ್ಲದಿರುವುದರಿಂದ ಅವನು ಎಲ್ಲಿ ಹೋದ್ರು ಒಬ್ಬನೇ ಹೋದ್ರು ಜೀವನವನ್ನ ತುಂಬಾ ಚೆನ್ನಾಗಿ ಫೇಸ್ ಮಾಡ್ತಾನೆ ಎಲ್ಲಿ ಹೋಗ್ತಾನೋ ಒಂದು ಹೊಸ ಜಗತ್ತನ್ನ ನಿರ್ಮಾಣ ಮಾಡ್ಕೊಳ್ತಾನೆ ತನ್ನ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೇರೆಯವ್ರದ್ದು ಆಗಕ್ಕೆ ಬಿಡೋಲ್ಲ ತನ್ನ ಪ್ರಭಾವವನ್ನ ಬೇರೆಯವ್ರ ಮೇಲೆ ಬೀರ್ತಾ ಹೋಗ್ತಾನೆ ಹೇಗೆ ಸೂರ್ಯೋದಯ ಆದ ಮೇಲೆ ಕತ್ತಲೆ ಉಳಿಯುವುದೇ ಇಲ್ಲ ಅಲ್ವಾ ಕತ್ತಲಿಗೆ ತನ್ನದೇ ಆದ ಅಸ್ತಿತ್ವವೇ ಇಲ್ಲ ಇದೆಯಾ ಇದರ ಡೆಫಿನೇಷನ್ ಇಲ್ಲ ಅಂದ್ಮೇಲೆ ಎಲ್ಲಿ ಅಂತರ್ಮುಖತೆ ಎನ್ನುವ ಬೆಳಕು ಇದೆಯೋ ಅಲ್ಲಿ ಯಾವುದೇ ರೀತಿಯ ವೀಕ್ನೆಸ್ಗಳು ಎನ್ನುವಂಥ ಕತ್ತಲೆ ನಿಲ್ಲುವುದಕ್ಕೆ ಅವಕಾಶವೇ ಇಲ್ಲ ನಿಜ ಸೈಂಟಿಸ್ಟ್ ಬಗ್ಗೆ ಮಾತನಾಡಿದಾಗ ಹೇಳ್ತಾರೆ ಸೈಂಟಿಸ್ಟ್ ಎಲ್ಲ ಜಗತ್ತಿನಿಂದ ದೂರ ಇರ್ತಾರೆ ಅವರು ಸೋಷಿಯಲ್ ಲೈಫ್ ಬಹಳ ಕಡಿಮೆ ಇರುತ್ತೆ ಅಂತ ಆದರೆ ಅಟ್ ದ ಸೇಮ್ ಟೈಮ್ ಅವರು ಬಹಳ ರಿಸರ್ಚ್ ಮಾಡೋದಕ್ಕೆಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ ನೋಡ್ತಾರೆ ಎಲ್ಲ ಸೈಂಟಿಸ್ಟಿಗೂ ಇಂಟ್ರವರ್ಟೆಡ್ನೆಸ್ ಒಂದು ವರ್ಚುನೆ ಅಂತ ಕೇಳ್ತಾನೆ ಆ ಸಾಮಾನ್ಯವಾಗಿ ಕಾಮನ್ ಫ್ಯಾಕ್ಟರ್ ಆಗಿ ಸಾಮಾನ್ಯವಾಗಿ ಸೈಂಟಿಸ್ಟ್ ಅಥವಾ ಸ್ಕಾಲರ್ಸ್ ಸ್ವಲ್ಪ ಇಂಟ್ರವರ್ಟ್ ಆಗಿರುವುದನ್ನು ನಾವು ನೋಡ್ತೇವೆ ಯಾಕೆಂದ್ರೆ ಯಾವುದೇ ಸಂಶೋಧನೆ ಸ್ವಲ್ಪ ಹೆಚ್ಚಿನ ಕಾಲದ ಏಕಾಗ್ರತೆಯನ್ನ ಬಯಸುತ್ತೆ ಅದ್ರ ಮೇಲೆ ವಸ್ತುವಿನ ಮೇಲೆ ಒಂದು ವಿಷಯದ ಮೇಲೆ ಅಹ್ ತುಂಬಾ ಸಮಯ ಕಾನ್ಸಂಟ್ರೇಟ್ ಮಾಡದೆ ನಾವು ಅದ್ರ ಬಗ್ಗೆ ನನ್ನಾದ್ರೂ ಕಂಡುಹಿಡಿಯುವುದು ಕಷ್ಟವಾಗುತ್ತೆ ಈಗ ನಮಗೆ ಬೇಕಾದಷ್ಟು ಆರ್ಕ್ಯುಮೆಡಿಸ್ ಅಥವಾ ಇನ್ನು ಅನೇಕ ಇಂಥ ಉದಾಹರಣೆಗಳು ಸಿಗ್ತವೆ ಅಥವಾ ಸಾಕ್ ಸಾಕ್ರೆಟಿಸ್ ಗೆ ಬರ್ತಾರೆ ತತ್ವಜ್ಞಾನಿ ಅವರೆಲ್ಲರೂ ತುಂಬಾ ಅಂತರ್ಮುಖಿಯಾಗಿದ್ರು ಆದ್ರೆ ಅದ್ರ ಜೊತೆಗೆ ನಮಗೆ ಕಾಣುವ ಇನ್ನೊಂದು ಸತ್ಯ ಏನಂದ್ರೆ ಎಲ್ಲರೂ ಆಗಿದ್ರು ಅಂತಾನೂ ಹೇಳಕ್ ಆಗುದಿಲ್ಲ ಎಲ್ಲರೂ ಆಗಿದ್ರು ತುಂಬ ಸಹಜವಾಗಿ ಎಲ್ಲರ ಜೊತೆಗೆ ಮಾತನಾಡಿಕೊಂಡು ಇದ್ದಂತಹ ವ್ಯಕ್ತಿಗಳು ಸಹ ತುಂಬಾ ಒಳ್ಳೆಯ ಸಂಶೋಧನೆಗಳನ್ನ ಮಾಡಿದಂತಹ ಉದಾಹರಣೆಗಳು ನಮ್ಮ ಜೀವನದಲ್ಲಿ ನಮಗೆ ನೋಡುವುದಕ್ಕೆ ಬೇಕಾದಷ್ಟು ಸಿಗುತ್ತೆ ಸಿಗ್ತಾರೆ ಈಗ ನಮಗೆ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ಕಂಡ ವಿಶ್ವವೇ ಮೆಚ್ಚುವಂತಹ ವ್ಯಕ್ತಿ ಅವರು ತುಂಬಾ ಸೋಷಿಯಲ್ ವ್ಯಕ್ತಿತ್ವದವರಾಗಿದ್ರು ಆದರೆ ಅಷ್ಟೇ ಅವರು ಏಕಾಗ್ರಣ ಆಗಿದ್ರು ಅವರು ಅಂತರ್ಮುಖಿಯೂ ಆಗಿದ್ರು ತುಂಬ ಪ್ರಾಮಾಣಿಕವಾಗಿದ್ರು ಅಂದ್ರೆ ಆ ವ್ಯಕ್ತಿತ್ವದಲ್ಲಿ ಏನ್ ಕಾಣ್ತಿದ್ವಿ ಅಂದ್ರೆ ಅವರಿಗೆ ಲೇಬರ್ ಡಿಗ್ನಿಟಿ ಇರ್ಲಿಲ್ಲ ಅವ್ರದೊಂದು ಬಹಳ ಫೇಮಸ್ ಹೇಳಿಕೆ ಇದೆ ನಿನಗೆ ಯಾವ ಕೆಲಸ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ ಆ ಕೆಲಸ ನೀನ್ ಹೇಗ್ ಮಾಡ್ತೀಯ ಅನ್ನೋದು ಮುಖ್ಯ ಅಂತ ನಿನಗೊಂದು ರಸ್ತೆ ಕಸ ಗುಡಿಸೋ ಕೆಲಸನೇ ಸಿಗ್ಬೋದು ಆದ್ರೆ ನೀನ್ ಬೇರೆಯವ್ರಿಗಿಂತ ಭಿನ್ನವಾಗಿ ಆ ಕೆಲಸ ಹೇಗ್ ಮಾಡ್ತೀಯಾ ಅನ್ನೋದ್ರ ಮೇಲೆ ನಿನ್ನ ಪರ್ಸನಾಲಿಟಿ ಡಿಪೆಂಡ್ ಆಗುತ್ತೆ ಈ ರೀತಿಯ ಯೋಚನೆ ಈ ರೀತಿಯ ಯೋಚನೆ ಸಾಮಾನ್ಯರಿಗೆ ಬರುವುದಿಲ್ಲ ಅದು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅಂತರ್ಮುಖಿ ಅಂತೂ ಆಗಿರ್ಲೇಬೇಕು ಆದ್ರಿಂದ ಅಂತರ್ಮುಖಿಯಾಗಿದ್ದವರೆಲ್ಲರೂ ವಿಜ್ಞಾನಿಗಳಾಗ್ಬಿಡ್ತಾರೆ ಅಂತನೂ ಇಲ್ಲ ವಿಜ್ಞಾನಿಗಳೆಲ್ಲರೂ ಅಂತರ್ಮುಖಿ ಆಗಿರ್ತಾರೆ ಅಂತನೂ ಇಲ್ಲ ಬಟ್ ಅಂತರ್ಮುಖ ಮಾಡ್ಕೊಳ್ತಾರೆ ಖಂಡಿತವಾಗಿ ಮಾಡ್ಕೊಳ್ಬಹುದು ಈಗ ನಮ್ಮ ಪುರಾಣಗಳಲ್ಲಿ ಬರುವ ಉದಾಹರಣೆ ಕೃಷ್ಣ ತಗೊಳ್ಳಿ ರಾಮ ತಗೊಳ್ಳಿ ತುಂಬಾ ವಿಶಾಲವಾದ ಮನೋಭಾವ ಇರುವ ವ್ಯಕ್ತಿಗಳು ಎಲ್ಲರಿಗೂ ಬೇಕಾದವರು ಅವ್ರದ್ದು ವ್ಯಕ್ತಿತ್ವದ ಇನ್ನೊಂದು ಮನೋಭಾವ ನಾವೇನ್ ಕಾಣ್ತೀವಿ ಅಂದ್ರೆ ಅವ್ರು ತುಂಬಾ ಅಂತರ್ಮುಖಿಯು ಆಗಿದ್ರು ಅಂತ ಅದರಿಂದ ಅಂತರ್ಮುಖತೆಯ ಒಂದು ನೆನ್ಪಿಟ್ಕೊಳ್ಬೇಕಾದಂತಹ ಪಾಯಿಂಟ್ ಏನು ಅಂದ್ರೆ ಮಾಡಿಕೊಂಡು ಇಟ್ಕೊಳ್ಳುವುದು ಅಂತರ್ಮುಖತೆಯ ಅಂತ ನಿಜವಾಗ್ಲೂ ಅಂತರ್ಮುಖತೆಯನ್ನ ಒಂದು ವರ್ಚುವನ್ ಆಗಿ ನೋಡಿದರೆ ಎಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಬಹುದು ಬರೀ ಸೈಂಟಿಸ್ಟ್ ಅಲ್ಲೇ ಅಲ್ಲ ಬರೀ ಫಿಲಾಸಫರ್ಸ್ ಅಷ್ಟೇ ಅಲ್ಲ ನಮ್ಮ ಜೀವನಕ್ಕೂ ಅಂತರ್ಮುಖತೆ ಬಹಳ ಬಹುಮೂಲ್ಯವಾಗಬಹುದು ಅದರಿಂದ ನಾವು ಬೆನಿಫಿಟ್ಸ್ ಡ್ರಾ ಮಾಡಬಹುದು ಆ್ಯಂಟಿ ಸೋಷಿಯಲ್ ಆಗೋದಲ್ಲ ಸೊಸೈಟಿಯಿಂದ ಕಟ್ಟಾಗೋದಿಲ್ಲ ಅಂತರ್ಮುಖತೆ ಅಂದರೆ ಅಂತರ್ಮುಖತೆಯಿಂದ ನೀವು ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗಬಹುದು ನಿಮ್ಮನ್ನು ಕಂಪ್ನಿಯನ್ನು ನೀವೇ ಎಂಜಾಯ್ ಮಾಡ್ಕೊಳ್ಬಹುದು ಬೇರೆಯವರು ಬೇಕು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಈ ಎಲ್ಲ ಮಾತುಗಳನ್ನು ಇವತ್ತು ಕೇಳಿದಾಗ ಅನಿಸುತ್ತೆ ಇಂಟ್ರೋವರ್ಟೆಡ್ನೆಸ್ಸಿಗೆ ಒಂದು ಹೊಸ ಡೆಫಿನೇಷನ್ ಸಿಕ್ಕಿದೆ ಅಂತರ್ಮುಖತೆ ಅಂದರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವನ್ನು ನಾವು ನೋಡೋದಕ್ಕಾಗಿದೆ ಇಂದು ನೀವು ಇದನ್ನೆಲ್ಲ ಪರ್ಸ್ಪೆಕ್ಟಿವ್ಸನ್ನು ಕೊಟ್ಟಿದ್ದೀರಾ ಅದಕ್ಕೋಸ್ಕರ ಬಹಳ ಬಹಳ ಧನ್ಯವಾದಗಳು ಅಂತರ್ಮುಖಿ ಸದಾ ಸುಖಿ ಅನ್ನೋ ಸ್ಲೋಗನಿಂದ ಶುರು ಮಾಡಿದ್ವಿ ಆದರೆ ಈ ಸಂಚಿಕೆ ಮುಗಿಯುವಷ್ಟೊತ್ತಿಗೆ ಆ ಸುಖ ಹೇಗೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ನಿಮ್ಮನ್ನು ನೀವೇ ನೋಡಿಕೊಳ್ಳುವಂತಹ ಗುಣ ಅಂತರ್ಮುಖತೆ ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಅಂತರ್ಮುಖತೆ ಬೇರೆಯವರೊಂದಿಗೆ ಸರಿಯಾಗಿ ಕನೆಕ್ಟ್ ಆಗೋದಕ್ಕೆ ಒಂದು ಸೋಷಿಯಲ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಟೂಲ್ ಅಂತರ್ಮುಖತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಬಂದಿದೆ ಅಂತ ಅಂದ್ಕೊಳ್ತೇನೆ ಮತ್ತೆ ಹೊಸ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ